ಮಾಜಿ ಸಿಎಂ ಯಡಿಯೂರಪ್ಪ ಅವರ ವಿಚಾರದಲ್ಲಿ ಬಿಜೆಪಿ ಚಾಣಕ್ಯನ ಚಾಣಾಕ್ಷ ನಡೆ ಬಿಎಸ್ವೈ ಭೇಟಿ ಮಾಡಲಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಸಮಾಧಾನ ಶಮನಕ್ಕಾಗಿ ನಾಳೆ ಬಿಎಸ್ ಯಡಿಯೂರಪ್ಪ ಅವರ ನಿವಾಸಕ್ಕೆ ಬಿಜೆಪಿ ಚಾಣಕ್ಯ ಕೇಂದ್ರ ಗೃಹ ಸಚಿವರಾಗಿರುವಂತ ಅಮಿತ್ ಶಾ ಅವರು ಭೇಟಿ ಕೊಡಲಿದ್ದಾರೆ ಉಪಹಾರ ಸೇವಿಸುವ ನೆಪದಲ್ಲಿ ಆಕಾಂಕ್ಷಿಗಳ ಕುರಿತು ಅಮಿತ್ ಶಾ ಅವರು ಇದೇ ಸಂದರ್ಭದಲ್ಲಿ ಚರ್ಚೆಯನ್ನ ನಡೆಸುತ್ತಾರೆ ಅಂತ ಹೇಳಲಾಗ್ತಾ ಇದೆ ಸ್ವಪಕ್ಷದಲ್ಲಿನ ಬಿಎಸ್ವೈ ವಿರೋಧಿಗಳಿಗೆ ಆ ಮೂಲಕ ದೊಡ್ಡ ಸಂದೇಶವನ್ನ ರವಾನೆ ಮಾಡಲಿದ್ದಾರೆ ನಾಳೆ ಉಪಹಾರ ಸೇವಿಸುವ ನೆಪದಲ್ಲಿ ಆಕಾಂಕ್ಷಿಗಳ ಕುರಿತಾಗಿ ಚರ್ಚೆ ನಡೆಸುತ್ತಾರೆ ಅದೇ ಸಂದರ್ಭದಲ್ಲಿ ಸ್ವಪಕ್ಷದಲ್ಲಿನ ಬಿಎಸ್ವೈ ವಿರೋಧಿಗಳಿಗೆ ದೊಡ್ಡ ಸಂದೇಶವನ್ನ ರವಾನೆ ಮಾಡಲಿದ್ದಾರೆ ಬಿಜೆಪಿ ಚಾಣಕ್ಯ ಯಾರದೋ ಮನೆಯ ಕಿಚನ್ ಅಲ್ಲಿ ಟಿಕೆಟ್ ಬಗ್ಗೆ ಚರ್ಚೆ ಆಗೋದಿಲ್ಲ ಅಂತ ಹೇಳಿ ಸಿಟಿ ರವಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದರು ಆ ಹೇಳಿಕೆಯಿಂದಾಗಿ ಬಿಎಸ್ವೈ ಕುಟುಂಬದಲ್ಲಿ ಅಸಮಾಧಾನ ಇದ್ದಿತ್ತು ಆ ಅಸಮಾಧಾನವನ್ನ ಶಮನ ಮಾಡೋದಕ್ಕೋಸ್ಕರ ಅಮಿತ್ ಶಾ ಅವರು ನಾಳೆ ಯಡಿಯೂರಪ್ಪ ಅವರ ನಿವಾಸಕ್ಕೆ ಭೇಟಿ ಕೊಡಲಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ದೆಹಲಿಯಲ್ಲಿ ಮೀಟಿಂಗ್ ಆಗುತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಮೀಟಿಂಗ್ ಕೂಡ ನಡೆದಂತ ಸಂದರ್ಭದಲ್ಲಿ ಬಿಎಸ್ವೈ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಮೂಲೆಗುಂಪು ಮಾಡಬಾರದು ಅವರ ಕುಟುಂಬದ ವಿಚಾರವಾಗಿ ಅವರ ವಿಚಾರವಾಗಿ ಎಲ್ಲೂ ಯಾರು ವಿರೋಧವಾಗಿ ಹೇಳಿಕೆಗಳನ್ನು ಕೊಡಬಾರದು ಅಂತ ಹೇಳಿ ಹೈಕಮಾಂಡ್ ತಾಕೀತು ಮಾಡಿತ್ತು ಚುನಾವಣೆಯ ವರ್ಷದಲ್ಲಿ ಬಿಎಸ್ ಯಡಿಯೂರಪ್ಪ ಅವರನ್ನು ಹೆದರಾಕೊಂಡ್ರೆ ಲಿಂಗಾಯತ ಸಮುದಾಯದ ಮತಗಳು ಎಲ್ಲಿ ನಮಗೆ ಕೈ ತಪ್ಪೋಗುತ್ತೋ ಅನ್ನುವ ನಿಟ್ಟಿನಲ್ಲಿ ಇಂಥ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿತ್ತು ಜೊತೆಗೆ ಸಿಟಿ ರವಿ ಅವರು ಕೊಟ್ಟಂತ ಹೇಳಿಕೆ ಯಾರದೋ ಮನೆಯ ಕಿಚನ್ ಅಲ್ಲಿ ಟಿಕೆಟ್ ತೀರ್ಮಾನ ಆಗೋದಿಲ್ಲ ಅನ್ನುವ ಹೇಳಿಕೆಯಿಂದಾಗಿ ಅವರ ಕುಟುಂಬದಲ್ಲಿ ಯಡಿಯೂರಪ್ಪ ಅವರ ಕುಟುಂಬದಲ್ಲಿ ಅಸಮಾಧಾನ ಭುಗಿಲೆದ್ದಿತ್ತು ಆ ಅಸಮಾಧಾನವನ್ನು ಶಮನ ಮಾಡುವ ನಿಟ್ಟಿನಲ್ಲಿ ಈಗ ಜೊತೆಗೆ ಲಿಂಗಾಯತ ಸಮುದಾಯಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡುವಂಥ ನಿಟ್ಟಿನಲ್ಲಿ ಇಂಥ ಒಂದು ನಡೆಯನ್ನು ಪ್ಲಾನನ್ನು ಮಾಡಿಕೊಂಡಿದ್ದಾರೆ ಅಮಿತ್ ಶಾ ಅವರು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದರು ತಿಮ್ಮೇಗೌಡ ನಾಳೆ ಅಮಿತ್ ಶಾ ಅವರು ಬಿಎಸ್ವೈ ನಿವಾಸಕ್ಕೆ ಉಪಹಾರದ ನೆಪದಲ್ಲಿ ಹೋಗ್ತಿದ್ದಾರೆ ಆ ಮೂಲಕ ಯಾವ ಸಂದೇಶ ರವಾನೆ ಆಗುತ್ತೆ ಅದು ಇಂಥ ಸಂದರ್ಭದಲ್ಲಿ ಸಂದೇಶ ಇಷ್ಟೇ ಯಡಿಯೂರಪ್ಪರನ್ನ ನಾವು ಕಡೆಗಣಿಸಿಲ್ಲ ಸಮುದಾಯವನ್ನು ಕೂಡ ಕಡೆಗಣಿಸಿಲ್ಲ ಇಂಥದ್ದೊಂದು ಸಂದೇಶವನ್ನು ಕೊಡೋದಕ್ಕೋಸ್ಕರವಾಗಿ ಏನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಾಳೆ ಬೆಳಿಗ್ಗೆ ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿಯ ಹಿರಿಯ ನಾಯಕ ಏನು ಯಡಿಯೂರಪ್ಪನವರ ನಿವಾಸ ಕಾವೇರಿ ನಿವಾಸಕ್ಕೆ ತೆರಳಿ ಉಪಹಾರ ಕೂಟದಲ್ಲಿ ಭಾಗಿಯಾಗಲಿದ್ದಾರೆ ನಾಗೇಂದ್ರ ಬಾಬು ಇಲ್ಲಿ ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಪದತ್ಯಾಗದ ಬಳಿಕ ವೀರಶೈವ ಲಿಂಗಾಯತ ಮತಗಳ ವಿಭಜನೆ ಆಗ್ತವೆ ಅನ್ನುವಂಥ ಒಂದು ಲೆಕ್ಕಾಚಾರ ಚರ್ಚೆ ಶುರುವಾಗ್ತಾ ಇರುವಂಥ ಬೆನ್ನಲ್ಲೇ ಇತ್ತ ರಾಜ್ಯ ನಾಯಕರು ಪರೋಕ್ಷವಾಗಿ ಅದರಲ್ಲೂ ಕೂಡ ಏನು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಮತ್ತು ಸಚಿವ ವಿ ಸೋಮಣ್ಣ ಯಡಿಯೂರಪ್ಪನವ್ರ ಕುಟುಂಬದ ವಿರುದ್ಧ ಪರೋಕ್ಷವಾಗಿ ಅಸಮಾಧಾನ ಮತ್ತು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಅದರಲ್ಲೂ ಇತ್ತೀಚೆಗಷ್ಟೇ ಸಿ ಟಿ ರವಿ ಅವ್ರ ಒಂದು ಮಾತನ್ನು ಹೇಳಿದರು ಯಾರ್ದೋ ಕಿಚನ್ ಕ್ಯಾಬಿನ್ನಲ್ಲಿ ಏನು ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಲ್ಲ ಬಿಜೆಪಿ ಹೈಕಮಾಂಡ್ ಈ ಒಂದು ಇದನ್ನು ಅಂದರೆ ಅಭ್ಯರ್ಥಿಗಳ ಪಟ್ಟಿಯನ್ನು ಫೈನಲ್ ಮಾಡುತ್ತೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಸೊ ಈ ಒಂದು ಪರವಿರೋಧ ಚರ್ಚೆ ಮತ್ತು ರಾಜನಾಯಕರ ಅಸಮಾಧಾನದ ನಡುವೆಯೂ ಕೂಡ ನಮಗೆ ಯಡಿಯೂರಪ್ಪನವರೇ ಮುಖ್ಯ ನಿಮ್ಮ ನಿಮ್ಮ ಗಲಾಟೆ ನೀವು ನಿಮ್ಮ ಬಗೆಹರಿಸ್ಕೊಳ್ಳಿ ಆದರೆ ಇದು ಚುನಾವಣಾ ವರ್ಷ ನಮಗೆ ಯಡಿಯೂರಪ್ಪನವ್ರು ಬೇಕು ಯಡಿಯೂರಪ್ಪನವರ ನಾಯಕತ್ವ ಬೇಕು ಹೀಗಾಗಿಯೇ ಇಂಥದ್ದೊಂದು ಸಂದೇಶವನ್ನು ಆ ಸಮುದಾಯದ ವೀರಶೈವ ಲಿಂಗಾಯತ ಸಮುದಾಯದ ಮತಗಳನ್ನ ಹಿಡಿದಿಟ್ಕೊಳ್ಳುವಂಥ ನಿಟ್ಟಲ್ಲಿ ಇದೀಗ ಚಾಣಾಕ್ಯ ಅಮಿತ್ ಶಾ ಅವರು ಚಾಣಾಕ್ಷ ನಡೆಯನ್ನು ಇಟ್ಟರ ಅಂತ ನಾಳೆ ಬೆಳಿಗ್ಗೆ ನೋಡಿ ಯಡಿಯೂರಪ್ಪನ ನಿವಾಸಕ್ಕೆ 9 ಗಂಟೆಗೆ ತೆರಳದಂಥವ್ರು ಸುಮಾರು 1.5 ತಾಸುಗಳ ಕಾಲ 11 ಗಂಟೆವರೆಗೂ ಯಡಿಯೂರಪ್ಪನ ನಿವಾಸದಲ್ಲೇ ಇರ್ತಾರೆ ಯಡಿಯೂರಪ್ಪನ ನಿವಾಸದಲ್ಲಿ ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಏನು ಯಡಿಯೂರಪ್ಪನವ್ರು ಓಡಿಂಗ್ ಸಿರಾಂತ ಕ್ಷೇತ್ರಗಳಲ್ಲಿ ಅದರಲ್ಲೂ ಕೂಡ ಅಂದರೆ ಯಾವ್ಯಾವ ಕ್ಷೇತ್ರದಲ್ಲಿ ಏನು ಗೊಂದಲ ಇದೆ ಮತ್ತೊಂದು ಕಡೆಯಾಗಿ ಅಭ್ಯರ್ಥಿಗಳ ಪಟ್ಟಿ ಯಾವಾಗ ರಿಲೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಯನ್ನು ಮಾಡ್ತಾರೆ ಅನ್ನುವಂಥ ಒಂದು ಮಾತು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಹೀಗಾಗಿ ರಾಜ್ಯ ಪ್ರವಾಸ 3 ದಿನಗಳ ಕಾಲ ರಾಜ್ಯ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ ಅಮಿತ್ ಶಾ ಅವರು ಚಾಣಾಕ್ಷ ನಡೆಯನ್ನು ಇಡೋದ್ರ ಮುಖಾಂತರ ಒಂದು ಕಡೆಯಾಗಿ ಯಡಿಯೂರಪ್ಪನವ್ರಿಗೂ ಕೂಡ ಒಂದು ರೀತಿ ಸಮಾಧಾನ ಆಗುವಂತೆ ಮತ್ತೊಂದು ಕಡೆಯಾಗಿ ಯಡಿಯೂರಪ್ಪನವರ ಏನು ಫಾಲೋ ಮಾಡ್ತಾ ಇರ್ತಕ್ಕಂಥ ವೀರಶೈವ ಲಿಂಗಾಯತ ಸಮುದಾಯದ ಮತಗಳನ್ನೂ ಕೂಡ ಹಿಡಿದಿಟ್ಕೊಳ್ಳುವಂತೆ ಮತ್ತೊಂದು ಕಡೆಯಾಗಿ ರಾಜ್ಯ ನಾಯಕರಿಗೂ ಕೂಡ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡುವಂಥ ನಿಟ್ಟಲ್ಲಿ ಇದೀಗ ಅಮಿತ್ ಶಾ ಅವರವರು ಯಡಿಯೂರಪ್ಪನವರ ಮನೆಗೆ ಉಪಹಾರ ಕೂಟಕ್ಕೆ ತೆರಳ್ತಾ ಇದ್ದಾರೆ ಎನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು ನಾಗೇಂದ್ರ ಬಾಬು ಥ್ಯಾಂಕ್ ಯು ತಿಮ್ಮೇಗೌಡ ನ್ಯೂಸ್ ಫಸ್ಟ್